कावेरी कन्नड मीडियम इंदिन संचिकेयल्लि अगस्त्य मत्ते कावेरी इब्बरू सेरिकोंडु विवेक मनेगे बर्तारे हेंडति बेड हेंडति केळ्रि बेड बैतारे अवरु मनेयल्लि होगि यारनारु दोड्डवरन्न कर्कोंडु बरोण अंत हेळ्तारे अगस्त्य अवरु बेड बन्नि अंत अगस्त्य अवरु हेळ्तारे सर ಬನ್ನಿ ಒಳ್ಳೆ ಕೆಲಸಕ್ಕೆ ದೊಡ್ಡವರಾದ್ರೇನು ಚಿಕ್ಕವರಾದ್ರೇನು ಹಬ್ಬಕ್ಕೆ ಕರೆಯೋಕ್ಕೆ ಬಂದಿದ್ದೀವಿ ತಾನೆ ಕರೆದು ಹೋಗೋಣ ಅಂತ ಕಾವೇರಿಯವರು ಹೇಳ್ತಾರೆ ಅಯ್ಯೋ ಪತಿರಾಯ್ದೆ ಬನ್ನಿ ಬನ್ನಿ ಅಂತ ಹೇಳಿ ಕಾವೇರಿಯವರು ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಒಳಗಡೆ ಬರ್ಬೋದಾ ಅಂತ ಕೇಳಿದಾಗ ಅಗಸ್ತ್ಯ ಕಾವೇರಿ ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಬೃಂದ ವಿವೇಕ ಸುಮ್ಮನೆ ಇರ್ತಾರೆ ಕೂತ್ಕೊಂಡಿರ್ತಾರೆ ಏನು ಹೇಳೋದಿಲ್ಲ ಅವಾಗ ನೀವಿಬ್ಬರು ಸನ್ನೆ ಮಾಡ್ಕೊಂಡೇ ಇರ್ತೀರಾ ಕೂತ್ಕೊಳ್ತೀರಾ ಅಂತ ಬೃಂದ ಹೇಳ್ತಾರೆ ಕೂತ್ಕೊಳ್ಳೋಕೆ ಹೊರಟಾಗ ನಿಮ್ಗೆ ಯಾರು ಹೇಳೋಕ್ಕೆ ಬರೋಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ ಅನಿಕಾ ಅಗಸ್ತ್ಯ ಅವರು ನೋಡ್ತಾರೆ ಮೇಲ್ಗಡೆಯಿಂದ ಅನಿಕಾ ಮೆಟ್ಲಿಂದ ಇಳ್ಕೊಂಡು ಬರ್ತಾ ಇರ್ತಾಳೆ ಯಾರು ಹೇಳಿದ್ದು ನಿಮಗೆ ಬರೋಕ್ಕೆ ಅಂತ ಅನಿಕಾ ಮತ್ತೊಂದು ಸರಿ ಹೇಳ್ತಾರೆ ಆಗ ನಾವು ಹಬ್ಬಕ್ಕೆ ಕರೆಯೋದಕ್ಕೆ ಬಂದ್ವಿ ಅಂತ ಕಾವೇರಿ ಅವರು ಹೇಳ್ತಾರೆ ಓಹೋ ಹಬ್ಬಕ್ಕ ಅಂದರೆ ಈಗ ಯಾರನ್ನು ಕರಿಬೇಕು ಯಾರನ್ನು ಕರಿಬೇಡ್ದು ಎಲ್ಲ ನೀನೇ ಅಧಿಕಾರ ನೀನು ವಹಿಸ್ಕೊಂಡಿದ್ಯಾ ಅದನ್ನು ಅಂತ ಅನಿಕಾ ಅವರು ಹೇಳ್ತಾರೆ ಸೀಸ್ ಹಾಗೆಲ್ಲ ಮಾತಾಡಬೇಡ ನಾನು ಬೇಡ ಅಂದೆ ಕಾವೇರಿನೇ ಕರ್ಕೊಂಡು ಬಂದಿದ್ದು ಕಾವೇರಿಗೇನೇ ಅಂದರು ನೋಡ್ದ ಅನಿಕಾ ವಿವೇಕ್ ಕಾವೇರಿಗೇನಾದರೂ ಅಂದರೂ ಇವರಿಗೆ ಸಿಟ್ಟು ಬಂದುಬಿಡುತ್ತೆ ಅಂತ ಹೇಳ್ತಾರೆ ಈ ಗತಿ ಇಲ್ಲದೆ ಇರೋವಳಿಗೆ ಅಂತ ಹೇಳಿದಾಗ ಅಗಸ್ತ್ಯ ಅವರು ಏಯ್ ಸೀಸ್ ಅಂತ ಜೋರಾಗಿ ಬಾಯ್ ಮಾಡ್ತಾರೆ ಅವಾಗ ಸಿಸ್ಟರು ಸುಮ್ಮನೆ ನಿಂತ್ಕೊಂಡು ಬಿಟ್ಟಿರ್ತಾರೆ ಕಾವೇರಿಯವರು ಮುಂದೆ ಬಂದು ಹೇಳ್ತಾರೆ ಹಬ್ಬಕ್ಕೆ ನವರಾತ್ರಿ ಹಬ್ಬಕ್ಕೆ ತವ್ರ ಮನೆಯಿಂದ ಕರೆಯೋದು ಸಂಪ್ರದಾಯ ಅಂತ ಕಾವೇರಿಯವರು ಅನಿಕಾಗೆ ಹೇಳ್ತಾರೆ ಏಯ್ ನಾನು ಬರೋದಾದರೂ ಕೂಡ ನೀ ಹೇಳಿದೆ ಅಂತ ಬರೋದಿಲ್ವೇ ಅಂತ ಅನಿಕಾ ಹೇಳ್ತಾರೆ ದಯವಿಟ್ಟು ಇಲ್ಲಿ ಜಗಳ ಮಾಡಿಬಿಡಿ ಅಂತ ವಿವೇಕ್ ಅವರು ನಿಂತ್ಕೊಂಡು ಹೇಳ್ತಾರೆ ಇದ್ರ ಮಧ್ಯ ರವಿ ಅವರ ಅಣ್ಣ ಮತ್ತು ಅವರ ತಾಯಿ ಅಂದರೆ ಪ್ರಮೋದಾದೇವಿ ಶಶಿ ಇದ್ದಾಗ ಅವರು ಮಾತಾಡಿದ್ದಾರೆ ಕಾವೇರಿಯವರು ಹೋಗ್ತಾ ಇರ್ತಾರೆ ಬನ್ನಿ ಹೋಗೋಣ ಅಂತ ಅಗಸ್ತ್ಯವರು ಕರ್ಕೊಂಡು ಹೋಗ್ತಾರೆ ಒಂದು ನಿಮಿಷ ಅಂತ ಹೇಳಿ ಕಾವೇರಿಯವರು ಮತ್ತೆ ಕಾರ್ ಹಿಡಿದು ಒಳಗಡೆ ಬರ್ತಾರೆ ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಏಯ್ ಮತ್ತೆ ಯಾಕೆ ಬಂದೆ ನೀನು ಅಂತ ಅನಿಕಾ ಹೇಳ್ತಾಳೆ ನಾನು ಇಲ್ಲಿ ಬರ್ತೀನಿ ಅಂದಮೇಲೆ ನೀವು ಬೈಯಲ್ವಾ ಅಂತ ನನಗೆ ಗೊತ್ತಿರಲಿಲ್ವಾ ಅಂತ ಕಾವೇರಿಯವರು ಹೇಳ್ತಾರೆ ಏಯ್ ಏನು ಹೇಳ್ತಾ ಇದೆಯಾ ಅಂತ ಅನಿಕಾ ಹೇಳ್ತಾರೆ ಈಗ ನಾನು ಅಧಿಕೃತ ಆಗಿ ಆ ಮನೆ ಸೊಸೆ ನೀವು ಬರೋದು ಬಿಡೋದು ನಿಮಗೆ ನೀನು ನನಗೆ ಹೆದರ್ತಾ ಇದೆಯಾ ಹಾಗಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಕಾವೇರಿ ನೀನು ಕಂಟ್ರೋಲ್ನಲ್ಲಿಟ್ಕೋ ಬಹಳ ಮಾತಾಡ್ತಾ ಇದೆಯಾ ಅಂತ ಅನಿಕಾ ಹೇಳ್ತಾರೆ ನನಗೆ ಹೆದರೋಲ್ಲ ಅಂದರೆ ಮನೆಗೆ ಬಾ ನಾನು ಬಂದಿರೋದು ನನ್ನ ಸಲುವಾಗೆಲ್ಲ ಅಲ್ಲಿ ನಿಮ್ಮ ತಾಯಿ ಮತ್ತು ಅಜ್ಜಿ ಅಳ್ತಾ ಇದ್ದರು ಹಾಗಾಗಿ ಬಂದಿದ್ದು ಅಂತ ಕಾವೇರಿಯವರು ಹೇಳ್ತಾರೆ ಸರಿ ನಮಸ್ತೆ ಅಂತ ಬರ್ತಾರೆ ಅಗಸ್ತ್ಯ ಅವರು ಬಾಗಿಲ ಹತ್ರ ಬಂದು ನೋಡ್ತಾ ಇರ್ತಾರೆ ಹೆಂಡತಿ ನೀನ ಮಾತಾಡ್ತಾ ಇರೋದಿದ್ದು ಹಾಗೆಲ್ಲ ಯಾಕೆ ಮಾತಾಡಿದೆ ಅಂತ ಹೇಳ್ತಾರೆ ಅಗಸ್ತ್ಯವರು ರೀ ಬರ್ರಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅಂತ ಕಾವೇರಿಯವರು ಕೆನ್ನೆಗೆ ಸೌರಿ ಕರ್ಕೊಂಡು ಬರ್ತಾರೆ ರವಿ ಹೇಳಿದ್ದನ್ನು ಪ್ರಮೋದಾದೇವಿಯವರು ನೆನಪು ಮಾಡ್ಕೊಳ್ತಾ ಇರ್ತಾರೆ ಅಯ್ಯೋ ನನಗೆ ಗೊತ್ತಿತ್ತು ಈ ರೀತಿ ಆಗುತ್ತೆ ಅಂತ ಅದಕ್ಕೆ ನಾನು ಮೊದಲು ಹೇಳಲಿಲ್ಲ ಈಗ ನೋಡು ಮನೆಯ ವಾತಾವರಣ ಈ ರೀತಿ ಆಗಿದೆ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಅಲ್ಲಿಗೆ ಅಗಸ್ತ್ಯ ಕಾವೇರಿಯವರು ಬರ್ತಾರೆ ಪಮ್ಮಿ ನೀನು ಮನಗಿಲ್ವಾ ಅಂತ ಹೇಳ್ತಾರೆ ಇಲ್ಲ ಒಬ್ಬಳೇ ಇರಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಲ್ಲೇ ನಿಂತ್ಕೊಂಡಿದ್ದೆ ಅಂತ ಹೇಳಿ ಹಬ್ಬಕ್ಕೆ ಮನೆ ಮಗಳು ಇಲ್ಲ ಅಂತ ಬೇಜಾರಾಗ್ತಾ ಇದೆ ಅಂತ ಅಜ್ಜಿ ಹೇಳ್ತಾರೆ ಆಗ ಕಾವೇರಿಯವರು ಹೇಳ್ತಾರೆ ಅನಿಕ ಅವರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಕಾವೇರಿಯವರು ಅಗಸ್ತ್ಯವರು ಹೇಳ್ತಾರೆ ನಾನು ಬೇಡ ಅಂತ ಅಂದರು ಇವತ್ತು ವಿವೇಕನ ಮನೆಗೆ ಕರ್ಕೊಂಡು ಹೋಗಿದ್ಲು ಅಂತ ಕಾವೇರಿ ಅಂತ ಹೇಳ್ತಾರೆ ಅಗಸ್ತ್ಯವರು ಹೌದಾ ನೀವು ಹೋಗಿದ್ರ ಇವತ್ತು ಅಂತ ಹೇಳ್ತಾರೆ ಮತ್ತು ಅಲ್ಲಿ ನಡೆದಿರೋದನ್ನು ಎಲ್ಲ ಹೇಳ್ತಾರೆ ಬೇಡ ಬೇಡ ಅಂತ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿರೋದು ಎಲ್ಲದನ್ನು ಅಗಸ್ತ್ಯವರು ಹೇಳ್ತಾರೆ ಮತ್ತು ಕಾವೇರಿನೂ ಬಹಳ ಮಾತಾಡಿದ್ದಾರೆ ಅಂತ ಹೇಳ್ತಾರೆ ಅವಾಗ ಕಾವೇರಿಯವರು ಒಂದು ವಿಡಿಯೋ ತೋರಿಸ್ತಾರೆ ಈ ವಿಡಿಯೋ ಪ್ರಕಾರ ಅವ್ರು ಬಂದೇ ಬರ್ತಾರೆ ಅಂತ ಹೇಳ್ತಾರೆ ನಾವು ಚಿಕ್ಕವರಿದ್ದಾಗ ಚಂದಮಾಮನ ತೋರಿಸಿ ಊಟ ಮಾಡಿಸ್ತಿದ್ರಲ್ಲ ಅದೇ ರೀತಿ ಅದಕ್ಕೆ ಆ ರೀತಿ ನಾನು ಮಾತಾಡಿರೋದು ಅಂತ ಕಾವೇರಿಯವರು ಹೇಳ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ